ತಾವು ಬೆಳೆದ ಬೆಳೆಗಳನ್ನು ಉಚಿತವಾಗಿ ನೀಡುವ ಮೂಲಕ ಅನ್ನದಾತರು ಸರ್ಕಾರಕ್ಕೆ ನೆರವು ನೀಡಲು ಮುಂದಾಗಿದ್ದಾರೆ ಮೈಸೂರು ತಾಲೂಕಿನ ಜೈಪುರ ರೈತರು ಸರ್ಕಾರಕ್ಕೆ ಅಗತ್ಯ ಪದಾರ್ಥಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಡಿ ಸೋಮಶೇಖರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರ ಮಾಡಿದರು ಜೈಪುರದ ಬಸ್ ನಿಲ್ದಾಣದಲ್ಲಿ ಆಹಾರ ಪದಾರ್ಥಗಳನ್ನು ಹಸ್ತಾಂತರಿಸಿದ ರೈತರು ಲಾಕ್ಡೌನ್ನಿಂದ ಸಂಕಷ್ಟಕ್ಕೀಡಾಗಿರುವ ಜನರಿಗೆ ನೆರವು ನೀಡಿದರು ಈ ವೇಳೆ ಶಾಸಕ ಜಿಟಿದೇವೇಗೌಡ ಎಂಡಿಸಿಸಿ ಅಧ್ಯಕ್ಷ ಹರೀಶ್ ಗೌಡ ಜಿಲ್ಲಾಧಿಕಾರಿ ಶಂಕರ್ ಎಸ್ಪಿ ರಿಷ್ಯಂತ್ ಬಿಜೆಪಿ ಮುಖಂಡರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು